ಚಿಂಚಣಿ ಸಿದ್ಧ ಸಂಸ್ಥಾನ ಮಠದ ಶ್ರೀ ಮಾನಿ ಪ್ರಸ್ವಲ್ಲಮ ಪ್ರಭು ಮಹಾಸ್ವಾಮೀಜಿ ಮತ್ತು ಖಡಕಲಾಟ ಅಪ್ಪನವರ ವಿರಕ್ತ ಮಠದ ಪೂಜ್ಯರಾದ ಶ್ರೀ ಮಾನಿ ಪ್ರಸ್ವ ಶಿವ ಬಸವ ಮಹಾಸ್ವಾಮೀಜಿ ಅವರ ನೇತೃತ್ವದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು, ಶರಣ ಸಾಹಿತ್ಯ ಪರಿಷತ್ತು, ಗಡಿನಾಡು ಕನ್ನಡ ಬಳಗ ಮತ್ತು ಯುವ ಕನ್ನಡ ಜಾಗೃತಿ ಬಳಗ ವತಿಯಿಂದ ಖಡಕಲಾಟ್ ಆರಕ್ಷಕ ಠಾಣೆಗೆ ತೆರಳಿ ಚಿಂಚಣಿ ಗ್ರಾಮದ ಒಂದು ಕುಟುಂಬದ ದಾಂಪತ್ಯ ಕಲಹವನ್ನ ಯಶಸ್ವಿಯಾಗಿ ಶಾಂತಿಯಿಂದ ಬಗೆಹರಿಸಿ ಸದರಿ ಮಹಿಳೆಯ ರಕ್ಷಣೆಗೆ ಧಾವಿಸಿ ಮಾನವೀಯತೆ ಮೆರೆದ ಆರಕ್ಷಕರಾದ ಶ್ರೀ ವಿ ಕೆ ಧುಮಾಳ್, ಶ್ರೀ ಎ ಜಿರಳಿ, ಶ್ರೀ ಎಂ ವೈ ಕಮತೆ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಚಿಂಚಣಿ ಪೂಜ್ಯರು ಉಭಯರಿಗೆ ಶಾಲು ಹಾರು ಕನ್ನಡ ಗ್ರಂಥ ನೀಡಿ ಸನ್ಮಾನಿಸಿದರು. ಕನ್ನಡ ಅಧಿಕಾರಿಗಳಾದ ನಿಪ್ಪಾಣಿ ವೃತ್ತ ಆರಕ್ಷಕ ನಿರೀಕ್ಷಕ ಶ್ರೀ ಸಂಗಮೇಶ ಶಿವಯೋಗಿ ಸರ್, ಖಡಕಲಾಟ್ ಉಪ ಆರಕ್ಷಕ ನಿರೀಕ್ಷಕ ಶ್ರೀ ಎಲ್ ಎಂ ಅರಿ ಸರ್ ಅವರ ನೇತೃತ್ವದ ಈ ತಂಡದ ಕಾಯಕವನ್ನ ಕೊಂಡಾಗಿ ಗೌರವಿಸಿ ಅಭಿನಂದಿಸಲಾಯಿತು. ಆರಕ್ಷಕರು ನಮ್ಮ ರಕ್ಷಕರು ಎಂಬ ನೈಜ ಸಂದೇಶ ನೀಡಲಾಯಿತು. ಗೌರವ ನುಡಿ ನಮನ ಆಶೀರ್ವಚನ ಜರುಗಿತು. ಖಡಕಲಾಟ್ ಠಾಣೆಯ ವತಿಯಿಂದ ಉಭಯ ಪೂಜ್ಯರಿಗೆ ಗುರು ವಂದನೆ ಸಲ್ಲಿಸಿದ ಪಿಎಸ್ಐ ಅರಿಸರ್ ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಶ್ರೀ ಈರಣ್ಣ ಶಿರಕಾವಿ, ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಪ್ರೊ ಮಿಥುನ್ ಅಂಕಲಿ, ಖಡಕಲಾಟ್ ಕನ್ನಡ ಮನೆತನದ ಹಿರಿಯರಾದ ಶ್ರೀ ಕಾಕಾ ವದಡಿ, ಯುವ ಕನ್ನಡ ಜಾಗೃತಿ ಬಳಗದ ಶಿವರಾಜ್ ಕೂಟ, ಕುಮಾರ್ ದಡ್ಡೆ, ತನ್ಮಯ ಮಡಿವಾಳ್, ಸತೀಶ ಸಂಕಾಜೆ ಸಹಿತ ಪೊಲೀಸ್ ಸಿಬ್ಬಂದಿ ಪತ್ರಕರ್ತರು ಉಪಸ್ಥಿತರಿದ್ದರು.